ನಿಮ್ಮಲ್ಲಿ ಕರೆಯುಚಿ ನಾನು ಇವತ್ತು ಶ್ರೀಮತಿ ಮಾಲತಿ ಅವ್ರ ಮನೇಲಿ ಮಾಡ್ತೇನೆ. ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ಮೂಂಗ್ ಮುದಿತ ಮಾಡಿಕೊಡ್ತಾ ಇದ್ದೀನಿ. ಇದು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ಬೇಯಿಸಿರ್ತಕ್ಕಂಥ ಹೆಸರು ಕಾಳು ಹಾಕೋಣ. ಹೆಸರು ಕಾಳು ಜೊತೆಗೆ ಕೋಸಂಬರಿ ಮಾಡ್ತೀವಿ. ಹಾಂ, ಇದು ಒಂದು ಸ್ವಲ್ಪ ಕೋಸಂಬರಿಗಿಂತ ಒಂದು ಸ್ವಲ್ಪ ಭಿನ್ನವಾದ. ಹೌದು, ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ವಲ್ಪ. ಅದು ಆಲ್ರೆಡಿ ಬೆಂದಿರೋದ್ರಿಂದ ಜಾಸ್ತಿ ಏನು ಬೇಕಾಗಿಲ್ಲ. ಓಕೆ, ಒಂದು ಸ್ವಲ್ಪ ಕರಿಬೇವು ಹಾಕೋಣ. ಈಗ ಇದಕ್ಕೆ ನಾವು ಮೊಸರು ಇಟ್ಕೊಂಡಿದ್ದೀವಲ್ಲ ಅದನ್ನು ಚಪಾತಿ ಜೊತೆಗೆ ಅನ್ನ ಕಲ್ಸ್ಕೊಡಕ್ಕೂ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಮಾಡುವಂಥದ್ದು ಏನಿಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಏನಿಲ್ಲ, ಬರೀ ಖಾರ, ಹಚ್ಚಮೆಣಸಿನ ಪುಡಿ ಖಾರ, ಅದು ಬಿಟ್ಟರೆ ಉಪ್ಪು ಅಷ್ಟೇ. ಮೆಣಸಿನಕಾಯಿ ಹುಳಿಗೆ ಮೊಸರು ಹಾಕಿದ್ದೀರಾ? ಅದರಲ್ಲಿ ಹುಳಿ ಇರುತ್ತೆ. ಚೆನ್ನಾಗಿ ಕುದಿತ ಇದೆ. ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ಓಕೆ, ಚಪಾತಿಗೆ ಒಂದು ಒಳ್ಳೆ ಐಟಮ್ ಆಯ್ತು ಸರ್. ಎಸ್, ಚಪಾತಿಗೆ ಭಾಳ ಚೆನ್ನಾಗಿರುತ್ತೆ. ಮನೆಯಲ್ಲಿ ದಿವಸ ರಾತ್ರಿ ಚಪಾತಿ ಮಾಡೋದು. ಹೌದಾ? ಹಂಗಾರೆ ಇದು ಒಂದು ದಿವಸ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಅವನು ದಿವಸ ನಿಮ್ಮ ಪ್ರೋಗ್ರಾಮ್ ನೋಡಿದಾಗ ಹೇಳ್ತಾ ಇರ್ತಾನೆ, ಹಾಂ ದಿವಸ ಮಾಡಿದ್ದೆ ಮಾಡ್ತೀಯಾ ನೋಡ, ಚಂದ್ರು ಅಂಕಲ್ ಮಾಡಿರೋದನ್ನ ನೀನು ಮಾಡು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅವ್ರು ಮಾಡಿರೋ ಐಟಮ್ ಅಂತ ಹೇಳ್ತಾ ಇರ್ತಾನೆ. ಇದೊಂದು ಒಳ್ಳೆ ಐಟಮ್ ಆಯಿತು ಸರ್, ಖಂಡಿತ ಮನೆಗೆ ಹೋಗಿ ಮಾಡ್ತೀನಿ. ಮಾಡಿ ಮಾಡಿ. ಇದಕ್ಕೆ ಒಂದು ಚಿಟಿಕೆ ಹಿಂಗೆ ಹಾಕೋಣ. ಇದು ನಮ್ಮ ಸೌತ್ ಇಂಡಿಯನ್ನು. ಇದಕ್ಕೆ ಜೀರಿಗೆ ಒಣಮೆಣಸಿನ್ಕಾಯಿ, ಕರಿಬೇವು. ಓಕೆ, ಆಹಾ, ಪರಿಮಳ ಗಮ್ಮ ಅಂತ ಬರ್ತಾ ಇದೆ. ಕರಿಬೇವು ಚೆನ್ನಾಗಿ ಹೈಲೈಟ್ ಆಗ್ತಾ ಇದೆ ಅಲ್ವಾ, ಹಸಿರು ಬಣ್ಣ. ಓಕೆ, ಈಗ ನಮ್ಮ ಇವತ್ತಿನ ಸ್ಪೆಷಲ್ ಮೂಂಗ್ ಮುದಿತ ರೆಡಿಯಾಗಿದೆ. ತಿಂತೀರಾ? ಖಂಡಿತವಾಗಿ. ಓಕೆ, ಇದ್ಯಾರು ಸರ್? ಇವರು ನಮ್ಮ ನೇಬರು. ನೇಬರ್ ಅಂದ್ರೆ ನನ್ನ ಮಗಳ ತರ ಇವಳು. ಇವಳ ಹೆಸರು ನಿಧಿ ಅಂತ. ಹಾಯ್ ನಿಧಿ, ಏನ್ ಓದ್ತಿದ್ಯಾ? ಸೆವೆಂತ್ ಸ್ಟ್ಯಾಂಡರ್ಡ್. ವೆರಿ ಗುಡ್, ಚೆನ್ನಾಗಿ ಓದು. ಬೊಂಬಾಟ್ ಪೋಷಣ ನೋಡ್ತೀಯಾ? ನೋಡ್ತೀನಿ. ನೋಡ್ತೀಯಾ? ನಿಮ್ಮ ಅಮ್ಮ ಎಲ್ಲ ಮಾಡ್ತಾರಾ? ಒಂದೊಂದ್ಸತಿ ಮಾಡ್ತಾರ. ಚೆನ್ನಾಗಿರುತ್ತಾ? ಓಕೆ, ಇವತ್ತು ನಾನೇ ಮಾಡಿದ್ದೀನಿ ತಿನ್ನು. ಓಕೆ, ತಯಾರಾಗಿದ್ಯಾ ತಿನ್ನಕ್ಕೆ? ವೆರಿ ಗುಡ್, ಆಲ್ ರೈಟ್. ಥ್ಯಾಂಕ್ ಯು, ಟೇಸ್ಟ್ ಇಟ್. ಬಿಸಿ ಇದೆ. ನೈಸ್. ನಾನು ಜಾಸ್ತಿ ಖಾರ ತಿನ್ನಲ್ಲ, ತುಂಬಾ ಚೆನ್ನಾಗಿದೆ. ಅದು ಚೆನ್ನಾಗಿದೆಯಾ? ಹೇಳ್ಬೇಕು ತಾನೆ, ಖಾರ ಕಡಿಮೆ ತಿಂತೀನಿ ಅಂತ. ಕೆಲವೊಂದು ಖಾರ ತಿಂದ್ರೆ ನಡೆಯುತ್ತೆ, ಯಾಕಂದ್ರೆ ಚೆನ್ನಾಗಿದೆ ಇದು. ಫಸ್ಟ್ ಇದನ್ನ ಹಾಗೆ ತಿನ್ನೋಣ. ಜಾಸ್ತಿ ಮಸಾಲೆ ಇಲ್ಲ, ಬಹಳ ಸಿಂಪಲ್ ಆಗಿದೆ ಇದು. ಚಳಿಗಾಲಕ್ಕೆ ಕರೆಕ್ಟ್ ಆಗಿದೆ. ಸೂಪರ್, ಎಷ್ಟು ಚೆನ್ನಾಗಿದೆ ಅಂದ್ರೆ ನನ್ನ ಬಾಯಿಂದ ಒಂದು ಹನಿಗಮನ ಬರುತ್ತೆ, ಕೇಳಿ. ರಕ್ತದಾನಕ್ಕೆ ಅಂಜಬಾರದು, ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವ ಅಭಿಪ್ರಾಯ ಯಾರದು ಗೊತ್ತಾ? ರಕ್ತದಾನಕ್ಕೆ ಅಂಜಬಾರದು, ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವ ಅಭಿಪ್ರಾಯ ಯಾರದು ಗೊತ್ತಾ? ನಮ್ಮ ಬಡಾವಣೆಯ ಸೊಳ್ಳೆಯದು. ಮಾಲತಿ,
ಥ್ಯಾಂಕ್ ಯು. ಭಾಳ ಖುಷಿ ಆಯಿತು, ನಿಮ್ಮ ಪತ್ರ ಓದಿ ಖುಷಿ ಆಯಿತು, ನಿಮ್ಮ ಮನೆಗೆ ಬಂದಿದ್ದು ಖುಷಿ ಆಯಿತು. ನಿಮಗೋಸ್ಕರ ಸ್ಪೆಷಲ್ಲಾಗಿ ಒಂದು ರಾಜಸ್ಥಾನಿ ಐಟಮ್ ಮಾಡಿಕೊಟ್ಟೆ, ಅದು ಮೂಂಗು ಮುದಿತ ಹೆಸರಿಟ್ಟೆ ಅದಕ್ಕೆ. ಹೇಗಿತ್ತು ಅದು? ತುಂಬ ಚೆನ್ನಾಗಿತ್ತು ಸರ್, ಹೊಸ ರುಚಿ ಅದು, ನಾವು ಯಾವತ್ತೂ ಮಾಡಿರಲಿಲ್ಲ ಮನೆಯಲ್ಲಿ. ಡೆಫಿನೆಟ್ ಆಗಿ ಮಾಡೇ ಮಾಡ್ತೀವಿ. ಇನ್ಮೇಲೆ ಮಾಡ್ಬೋದಲ್ವಾ? ಇವಾಗ ಮಾಡ್ಕೊಟ್ಟಿದ್ದೀನಿ, ನಿಮ್ಮ ಮಗನಿಗೆ ತಿನ್ನಿಸಿ ಏನು ಹೇಳ್ತಾರೆ ಕೇಳಿ. ಓಕೆ ಇಷ್ಟ ಆಯ್ತಾ? ಮನೆಗೋಗಿ ಹೇಳಿ ನಿಮ್ಮ ಅಮ್ಮನಿಗೆ ಮಾಡಿಕೊಡು ಅಂತ. ಓಕೆ, ವೆರಿ ಗುಡ್, ಆಲ್ ದಿ ಬೆಸ್ಟ್ ಯು. ನಮ್ಮ ತಂಡದ ಪರವಾಗಿ ನಿಮಗೆ ಬೊಂಬಾಟ್ ಭೋಜನದ ಒಂದು ಪುಸ್ತಕ, ಇದರಲ್ಲಿ ಸುಮಾರು 100 ರೆಸಿಪಿಗಳಿದೆ, ಇವೆಲ್ಲವನ್ನೂ ಪ್ರಯೋಗ ಮಾಡಿ. ಓಕೆ, ದಯವಿಟ್ಟು ಮಾಡ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಇದು ನಮ್ಮ ಕಡೆಯಿಂದ ಒಂದು. ಓಹ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಮಗೆ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನಿಮಗೂ ಸುವರ್ಣವಾಹಿನಿಯವರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಈ ಪ್ರೀತಿ ಅಭಿಮಾನ ಈ ಕಾರ್ಯಕ್ರಮದಲ್ಲಿ ಹೀಗೆ ಮತ್ತೊಮ್ಮೆ ಇದೇ ಥರ ಬರುವಾಗೆ ನಾವು ಪತ್ರ ಬರಿತೀವಿ. ಓಕೆ, ವೈ ನಾಟ್, ವೈ ನಾಟ್. ಓಕೆ. ಮೂಂಗ್ ಮುದಿತ, ಬೇಕಾಗುವ ಪದಾರ್ಥಗಳು: ನೆನೆಸಿದ ಹೆಸರುಕಾಳು 2 ಕಪ್ಪು, ಉದ್ದಕ್ಕೆ ಹೆಚ್ಚಿದ ಈರುಳ್ಳಿ 1 ಕಪ್ಪು, ಹಸಿಮೆಣಸಿನಕಾಯಿ 5, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, ಅಚ್ಚಮೆಣಸಿನ ಪುಡಿ 1 ಚಮಚ, ಅರಿಶಿನ 1/2 ಚಮಚ, ಜೀರಿಗೆ 1 ಚಮಚ, ಕರಿಬೇವು 10 ಎಲೆ, ಬ್ಯಾಡಗಿ ಮೆಣಸಿನಕಾಯಿ 4, ಮೊಸರು 1 ಕಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು, ತುಪ್ಪ 4 ಚಮಚ, ಸಾಸಿವೆ, ಇಂಗು 1/4 ಚಮಚ. ಮಾಡುವ ವಿಧಾನ: ಕುಕ್ಕರಿಗೆ ಹೆಸರುಕಾಳು, ನೀರು, ತುಪ್ಪ ಹಾಕಿ ಬೇಯಿಸಿಕೊಳ್ಳಿ. ಬೌಲ್ಗೆ ಮೊಸರು, ಅಚ್ಚಮೆಣಸಿನ ಪುಡಿ, ಅರಿಶಿನ ಹಾಕಿ ಮಿಕ್ಸ್ ಮಾಡಿಡಿ. ಪ್ಯಾನ್ಗೆ ತುಪ್ಪ ಹಾಕಿ ಸಾಸಿವೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಅರಿಶಿನ ಹಾಕಿ ಬಾಡಿಸಿ. ನಂತರ ಅದಕ್ಕೆ ಬೇಯಿಸಿದ ಹೆಸರುಕಾಳು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು, ಮೊಸರಿನ ಮಿಶ್ರಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ತುಪ್ಪ, ಇಂಗು, ಜೀರಿಗೆ, ಒಣಮೆಣಸಿನಕಾಯಿ, ಕರಿಬೇವಿನ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದರೆ ಮೂಂಗ್ ಮುದಿತ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ಬರೆದು ತಿಳಿಸಿ. ನಮ್ಮ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ: ನೀವು ನಮ್ಮನ್ನು ಇಮೇಲ್ ಕೂಡ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಹೀಗಿದೆ, ದಯವಿಟ್ಟು ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಬೊಂಬಾಟ್ ಭೋಜನ ಪುಸ್ತಕ ಈಗ ಭಾಗ 2 ಬಿಡುಗಡೆ ಆಗಿದೆ. ಅದು ಎಲ್ಲಿ ಸಿಗುತ್ತೆ ಅಂತ ತಿಳ್ಕೋಬೇಕು ಅಂತಿದ್ರೆ ನಮ್ಮ ವೆಬ್ಸೈಟ್ಗೆ ಹೋಗಬೇಕು. ಇಲ್ಲಿಗೆ ನಮ್ಮ ಇವತ್ತಿನ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲೇ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗ್ತೀನಿ, ಆರೋಗ್ಯವಾಗಿರಿ. ನಮಸ್ಕಾರ.